ಇದೇ ಬರುವ ಅಕ್ಟೋಬರ್ ಒಂಬತ್ತರಂದು ಮತ್ತೆ ನಮ್ಮ ಬೆಂಗಳೂರು ಬೋಲ್ಸ್ ತಂಡ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಪ್ರೊ ಕಬಡ್ಡಿ ಸೀಸನ್ ಒಂಬತ್ತರ ಹನ್ನೆರಡನೇ ಪಂದ್ಯವನ್ನು ಆಡಲಿದೆ ಸೊ ನಮ್ಮ ಬೋಲ್ಸ್ ತಂಡದ ಹನ್ನೆರಡನೇ ಪಂದ್ಯ ಈ ಸೀಸನ್ದು ಸೊ ಯಾವ ತಂಡ ವಿನ್ ಆಗುತ್ತದೆ ಯಾರು ಬಲಿಷ್ಠಿದ್ದಾರೆ ಕಳೆದ ಒಂದು ಪಂದ್ಯದಲ್ಲಿ ಅಂದರೆ ನವೆಂಬರ್ ಒಂದರಂದು ನಾವು ಹರಿಯಾಣ ವಿರುದ್ಧ ಆಡಿದ್ವಿ ಸೋಲನ ಅನುಭವಿಸಿದ್ವಿ ಬಟ್ ಇವಾಗ ಏನೇನೆಲ್ಲ ಬದಲಾವಣೆ ಆಗುತ್ತದೆ ಮತ್ತು ಯಾವ ತಂಡ ವಿನ್ ಆಗುತ್ತದೆ ಹೆಡ್ ಟು ಹೆಡ್ ಎಷ್ಟು ಪಂದ್ಯವನ್ನು ಆಡಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನು ತಗೊಂಬರೋ ಅದಕ್ಕಿಂತ ಮುಂಚೆ ಚಾನಲ್ಗೆ ಸೂಪರ್ ಆಗಿದಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಕಾನ್ ಅಲ್ಲಿ ಆಲ್ ಆನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ ಈ ಕೂಡಲೇ ಮಾಡ್ಕೊಳ್ಳಿ ಬನ್ನಿ ಉಳೋ ಶುರು ಮಾಡೋಣಂತೆ ಪ್ರೋ ಕಬಡ್ಡಿ ಇತಿಹಾಸದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಹರಿಯಾಣ ಸ್ಟಿಲ್ಲರ್ಸ್ ವಿರುದ್ಧ ಏಳು ಪಂದ್ಯವನ್ನು ಆಡಿದೆ ಅದರಲ್ಲಿ ನಾಲ್ಕು ಪಂದ್ಯವನ್ನ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆದ್ದರೆ ಮೂರು ಪಂದ್ಯವನ್ನು ಹರಿಯಾಣ ಸ್ಟಿಲ್ಲರ್ಸ್ ಗೆದ್ದುಕೊಂಡಿದೆ ಯಾವುದೇ ಪಂದ್ಯ ಟೈ ಆಗಿಲ್ಲ ಅಂತಲೇ ಹೇಳಬಹುದು ಕಳೆದ ಪಂದ್ಯದಲ್ಲಿ ಅಂದ್ರೆ ನವೆಂಬರ್ ಒಂದರಂದು ಬುಲ್ಸ್ ತಂಡ ಹರಿಯಾಣ ವಿರುದ್ಧ ಆಡಿತ್ತು ಸೊ ಅಲ್ಲಿ ಹೀನವಾಗಿ ಸೋಲನ್ನ ಅನುಭವಿಸಿತು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೋಲನ್ನು ಅನುಭವಿಸಿದ್ರು ಅಂತ ಹೇಳ್ಬೋದು ಬಟ್ ಆ ತಪ್ಪು ಅಥವಾ ಆ ಮಿಸ್ಟೇಕ್ ಆಗಬಾರ್ದು ಸೊ ಹರಿಯಾಣ ವಿರುದ್ಧ ಡಿಫೆನ್ಸ್ ಸ್ವಲ್ಪ ವೀಕ್ ಆಗಿತ್ತು ಅವ್ರದ್ದು ರೈಡಿಂಗ್ ನಲ್ಲಿ ಸ್ವಲ್ಪ ಸ್ಟ್ರೆಂತ್ ಆಗಿತ್ತು ಕೊಟ್ಟ ಕಳೆದ ಪಂದ್ಯದಲ್ಲಿ ವಿಕಾಸ್ ಅವರಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಸೊ ನಿನ್ನೆ ಪಂದ್ಯ ನೀವು ಗಮನಿಸಿದರೆ ಖಂಡಿತವಾಗ್ಲೂ ವಿಕಾಸ್ ಅವರು ಫಾರ್ಮ್ಗೆ ಬಂದಿದ್ದಾರೆ ಸೊ ಭರತ್ ನೀರಜ್ ನರ್ವಾಲ್ ವಿಕಾಸ್ ಒಳ್ಳೆಯ ಒಂದು ಫಾರ್ಮನ್ನು ಕಂಡುಕೊಂಡ್ರೆ ಖಂಡಿತವಾಗ್ಲೂ ಹರಿಯಾಣ ವಿರುದ್ಧ ಗೆಲ್ಬಹುದು ಇನ್ನು ನಮ್ಮ ಡಿಫೆನ್ಸ್ನಲ್ಲಿ ಕಳೆದ ಪಂದ್ಯದಲ್ಲಿ ಅಂದರೆ ನಿಮಗೆ ಗೊತ್ತಿರ್ಬೋದು ಗುಜರಾತ್ ವಿರುದ್ಧ ಅಷ್ಟೊಂದು ಪರ್ಫಾರ್ಮೆನ್ಸ್ ಡಿಫೆನ್ಸ್ನಿಂದ ಬಂದಿಲ್ಲ ಸೊ ಮಯೂರ್ ಕದಮ್ ಆಗಿರ್ಬೋದು ಅಮನ್ ಆಗಿರ್ಬೋದು ಸೌರವ್ ನಂದಲ್ ಬುಲ್ಡೋಸರ್ ಮಹೇಂದ್ರ ಸಿಂಗ್ ಅವರು ಒಳ್ಳೆಯ ಒಂದು ಟ್ಯಾಕಲ್ ಪರ್ಫಾರ್ಮೆನ್ಸನ್ನು ತೋರಿದ್ರೆ ಖಂಡಿತವಾಗ್ಲೂ ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಭರ್ಜರಿಯಾಗಿ ಬೋಲ್ಸನ್ನು ಗೆಲ್ಲ ಎರಡನೇ ಮಾತೆ ಇಲ್ಲ ಸೊ ನಿಮ್ಮ ಪ್ರಕಾರ ಯಾವ ತಂಡ ಗೆಲ್ಲುತ್ತದೆ ಅಂತ ಕಮೆಂಟ್ ಮಾಡಿ ಚಾನೆಲ್ ಗು ಸೂಪರ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಆನ್ ಮಾಡ್ಕೊಳ್ಳಿ ಇದು ಸಂಪೂರ್ಣ ಯಾವ್ದೇ ಕಬಡ್ಡಿ ಸಂಬಂಧಪಟ್ಟ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು